हाय हेलो फ्रेंड्स, रामटेक अकेडमी के निम्न स्वागत है। फ्रेंड्स, इवत्त ई वीडियो अन्नभाग्य योजने, गृहलक्ष्मी योजने मत्तु केंद्र सरकार एरडु योजने इदे। आ योजने बग्गे स्वल्प इनफार्मेशन ई वीडियोदल्लि नोड्तीनि। वीडियोन कंप्लीट आगि नोडि। भाळ अंद्रे वीडियो ओंदु 5 रिंद 6 निमिष आगुत्ते, अदक्के स्किप माडबेडि। 5 रिंद 6 निमिष स्वल्प कंप्लीट आगि वीडियोन नोडि, निमगे ओंदु इनफार्मेशन गोत्तागबहुदु। अदक्के प्लीज कंप्लीट वीडियोन नोडि। मत्तु इन्नु नम्म चानेल गे सब्स्क्राइब माडिद्रे, एल्लरू वीडियोन नोडतीर आदरे इन्नु लाइक माडिल्ल मत्तु सब्स्क्राइब माडिल्ल। सो नन्न चानेल गे टोटल 9200 सब्स्क्राइबर्स इद्दारे। सो 10000 800 सब्सक्रैबर्स कड़ी में प्लीज सब्सक्राइब माड़ी। इन वीडियो लाइक प्लीज लाइक माड़ी। इदे रीति गवर्नमेंट स्कीम्स अपडेट रीति वीडियो मुखातर बरोदर न्यूज ऐन अंदर टोटल नाक स्कीम बगे इनफार्मेशन अन्नभाग्य योजना, गृहलक्ष्मी योजना सेंट्रल गवर्नमेंट एरडु न्यूज इदे। एरडु स्कीम बगे इनफार्मेशन वीडियो हाँ हेलो फ्रेंड्स, ಈಗ ನೋಡಿ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಇದೆ। ಆ ಯೋಜನೆಗೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಪ್ರತಿ ತಿಂಗಳಿಗೆ 5000 ಹಣವನ್ನು ಪಡೆಯಬಹುದು। ಹಾಗಾದ್ರೆ ಈ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈಗ ಮೊದಲೇ ಹೇಳ್ತೀನಿ। ಸೋ ನಿಮಗೆ ಆ ಯೋಜನೆ ಯಾರ್ಯಾರು ಅಪ್ಲಿಕೇಶನ್ ಹಾಕಬಹುದು ಅಂತ ನೋಡಿದ್ರೆ, ನಿಮಗೆ ಪುರುಷರಾಗಲಿ ಮಹಿಳೆಯರಾಗಲಿ ಎಲ್ಲರೂ ಅಪ್ಲಿಕೇಶನ್ ಅನ್ನು ಹಾಕಬಹುದು। ಮತ್ತು ಯಾವುದೇ ರೀತಿಯ ಜಾತಿ ಅಂದ್ರೆ ಓಬಿಸಿ ಎಸ್ಸಿ ಎಸ್ಟಿ ಕ್ಯಾಟಗರಿ ಅಷ್ಟೇ ಹಾಕಬೇಕು ಹಾಗೆ ಏನಿಲ್ಲ, ಎಲ್ಲರೂ ಕೂಡ ಆ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು। ನಿಮ್ಮ ವಯಸ್ಸು 40 ರಿಂದ ಅಂದ್ರೆ ನಿಮ್ಮ ವಯಸ್ಸು 18 ಕ್ಕಿಂತ ಮೇಲೆ ಇರಬೇಕು ಮತ್ತು 40 ವರ್ಷಕ್ಕಿಂತ ಕಡಿಮೆ ಇರಬೇಕು, ಅವಾಗ ಮಾತ್ರ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು। ಅದರ ಜೊತೆಗೆ ಈಗ ಬಂದ್ಬಿಟ್ಟು ಡಾಕ್ಯುಮೆಂಟ್ ಗಳು ಏನು ಬೇಕಂತ, ಸೋ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು, ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇದ್ರೆ ಸಾಕು। ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ನಿಮ್ಮ ಇದರಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಇದ್ರೆ ನಡೆಯುತ್ತೆ ಅಥವಾ ಯಾವುದೋ ಬ್ಯಾಂಕ್ ಅಲ್ಲಿ ಇದ್ರೆ ನಡೆಯುತ್ತೆ। ಸೋ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಫೋನ್ ನಂಬರ್ ಎಲ್ಲಕ್ಕೂ ಲಿಂಕ್ ಇತ್ತಂದ್ರೆ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು। ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಪ್ರತಿ ತಿಂಗಳಿಗೆ 5000 ಹಣವನ್ನು ಪಡೆಯಬಹುದು। ಹಾಗಾದ್ರೆ ನೀವು ಅಪ್ಲಿಕೇಶನ್ ಹಾಕುವುದಕ್ಕೆ ಏನು ಮಾಡಬೇಕು ಅಂತ, ಎಲ್ಲ ಅಪ್ಲಿಕೇಶನ್ ಹಾಕಬಹುದು ಅಂತ ನೀವು ಕೇಳಿದ್ರೆ, ಸೋ ನೀವು ಎಲ್ಲಿ ಅಂದ್ರೆ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಎಲ್ಲಿದೆ ಅಲ್ಲಿ ಹೋಗಿ ಬ್ಯಾಂಕ್ ಅಲ್ಲಿ ಕೇಳಿ ಈಗ ಅಟಲ್ ಪೆನ್ಷನ್ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ। ಅವರೆಲ್ಲ ಫಾರ್ಮ್ ಎಲ್ಲ ಹೇಳ್ತಾರೆ, ಡೀಟೇಲ್ಸ್ ಎಲ್ಲ ಹೇಳ್ತಾರೆ, ಹೆಂಗೇನ್ ಫಿಲ್ ಮಾಡಬೇಕು, ಏನೇನ್ ಅಮೌಂಟ್ ಇದು ಮಾಡೋದು ಎಲ್ಲ ಹೇಳ್ತಾರೆ ಅಮೌಂಟ್ ಬಗ್ಗೆ। ಸೊ ಅದನ್ನೆಲ್ಲ ಇನ್ಫಾರ್ಮೇಶನ್ ತಗೊಂಡು ಆ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಪ್ರತಿ ತಿಂಗಳಿಗೆ 5000 ರೂಪಾಯಿ ಹಣವನ್ನು ಪಡೆಯಬಹುದು। ಸೋ ಈಗ ಗೃಹಲಕ್ಷ್ಮಿ ಯೋಜನೆ ಹೇಗೆ ಪ್ರತಿ ತಿಂಗಳಿಗೆ 2000 ರೂಪಾಯಿ ಫ್ರೀಯಾಗಿ ಅಮೌಂಟ್ ಅನ್ನು ಕೊಡ್ತಾರೆ ಗೃಹಲಕ್ಷ್ಮಿ ಅವರಿಗೆ, ಅದೇ ರೀತಿ 5000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರುತ್ತಾ ಅಂತ ನೀವು ಕೇಳಬಹುದು, ಇಲ್ಲ ಆಗೇನಿಲ್ಲ। ಸೋ ನೀವು ನಿಮ್ಮ ವಯಸ್ಸದ ಆಧಾರದ ಮೇಲೆ ಈಗ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಾ, ಪೋಸ್ಟ್ ಆಫೀಸ್ ಅಲ್ಲಿ ಆಗಲಿ ಅಥವಾ ನೀವು ಯಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿರ್ತೀರಾ, ಅಲ್ಲಿ ನಿಮಗೆ ಸರ್ಟನ್ ಅಮೌಂಟ್ ಅನ್ನ ಪ್ರತಿ ತಿಂಗಳಿಗೆ ನೀವು ಕಟ್ಟಬೇಕಾಗುತ್ತೆ। ಫಾರ್ ಎಕ್ಸಾಂಪಲ್, ನಿಮಗೆ ಪ್ರತಿ ತಿಂಗಳಿಗೆ 5000 ರೂಪಾಯಿ ಹಣವನ್ನು ಬೇಕಾಗಿತ್ತು ಅಂದ್ರೆ, ನಿಮ್ಮ ವಯಸ್ಸು 18 ಅಂದ್ರೆ ಒಂದ್ ಸರ್ಟನ್ ಅಮೌಂಟ್ ಇರುತ್ತೆ, 100 210 ರೂಪಾಯಿ ಸಮಥಿಂಗ್ ಏನ್ ಇರುತ್ತೆ ಅಮೌಂಟ್। ಸೊ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕುತ್ತಿರುವಾಗ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಪ್ರತಿ ತಿಂಗಳಿಗೆ ನೀವು ಎಷ್ಟು ಅಮೌಂಟ್ ಅನ್ನ ಕಟ್ಟಬೇಕಂತ ನೋಡಿ। ಸೊ ನಿಮ್ಮ ವಯಸ್ಸು 40 ಇದ್ರೂ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು। ಸೊ ಅದರ ನಂತರ ನಿಮಗೆ 60 ವಯಸ್ಸು ಆದ ನಂತರ ನಿಮಗೆ ಪ್ರತಿ ತಿಂಗಳಿಗೆ 5000 ಅಥವಾ ನೀವು ಎಷ್ಟು ಅಮೌಂಟ್ ಕಟ್ಟಿರ್ತೀರಾ ಅದನ್ನ 1000 2000 ಹಿಂಗೆ ಅಮೌಂಟ್ ಅನ್ನ ಕಟ್ಕೋತ ಅಂದ್ರೆ ನಿಮ್ಮ ಬರ್ತಾನೆ ಇರುತ್ತೆ। ಅದರ ನಂತರ ಒಂದು ವೇಳೆ ನಿಮ್ನ ಏನಾದರೂ ಡೆತ್ ಆತಂದ್ರೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಅದು ಅಮೌಂಟ್ ಅನ್ನ ಬರುತ್ತೆ। ಸೊ ಆ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ಅಪ್ಲಿಕೇಶನ್ ಅನ್ನು ಹಾಕಿ। ಸೊ ಈಗ ಬಂದ್ಬಿಟ್ಟು ಇನ್ನೊಂದು ಯೋಜನೆ ಇದೆ ಸರ್ಕಾರ ಕಡೆಯಿಂದ, ಇದೇ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದೆ। ಆ ಯೋಜನೆ ಹೆಸರು ವಿಶ್ವಕರ್ಮ ಯೋಜನೆ ಅಂತ, ಪಿಎಂ ವಿಶ್ವಕರ್ಮ ಯೋಜನೆ। ಈ ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ನಿಮ್ಮ ಬಿಸ್ನೆಸ್ ಅನ್ನು ರನ್ ಮಾಡುವುದಕ್ಕೆ ಲೋನ್ ಅಮೌಂಟ್ ಕೂಡ ಕೊಡ್ತಾರೆ ಮತ್ತು 15000 ರೂಪಾಯಿ ಫ್ರೀಯಾಗಿ ಅಮೌಂಟ್ ಅನ್ನು ಕೊಡ್ತಾರೆ। ಅಂದ್ರೆ ನೀವೇನು ಉದ್ಯೋಗ ಮಾಡ್ತೀರಾ ಆ ಉದ್ಯೋಗದ ವಸ್ತುಗಳನ್ನು ಖರೀದಿಸಲು ನಿಮಗೆ 15000 ರೂಪಾಯಿ ಫ್ರೀಯಾಗಿ ಕೊಡ್ತಾರೆ, ಯಾವುದೇ ರೀತಿಯ ಹಣವನ್ನು ಕಟ್ಟುವ ಅವಶ್ಯಕತೆ ಇಲ್ಲ ಮತ್ತು ನಿಮಗೆ ಫ್ರೀ ಟ್ರೈನಿಂಗ್ ಕೂಡ ಕೊಡ್ತಾರೆ। ಸೊ ಆ ಯೋಜನೆಗೂ ಕೂಡ ಅಪ್ಲಿಕೇಶನ್ ಹಾಕಿ। ಆ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಬೇಕಾದ್ರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಸ್ಟ್ ನೀವು ಕ್ಲಿಕ್ ಮಾಡಿ ಮತ್ತು ಆ ಯೋಜನೆ ಬಗ್ಗೆ ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಇದೆ, ಆ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಪಡೆದುಕೊಳ್ಳಿ। ಯಾಕಂದ್ರೆ ಅದು ಒಂದು ಇಂಪಾರ್ಟೆಂಟ್ ಯೋಜನೆ, ಅಲ್ಲಿ ನಿಮಗೆ ನಿಮ್ಮ ಬಿಸ್ನೆಸ್ ಅನ್ನು ರನ್ ಮಾಡೋದಕ್ಕೆ ಲಕ್ಷ ಗಂಟ್ಲೆ ಕಡಿಮೆ ಇಂಟ್ರೆಸ್ಟ್ ನಿಂದ ನಿಮಗೆ ಅಮೌಂಟ್ ಲೋನ್ ಅಮೌಂಟ್ ಕೊಡ್ತಾರೆ। ಸೊ ಅದನ್ನು ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡೆಯರಿ। ಇದೇ ವಿಡಿಯೋದಲ್ಲಿ ತಿಳಿಸಬೇಕು ಅಂತ ಮಾಡಿದ್ದೆ, ಆದರೆ ವಿಡಿಯೋ ಫುಲ್ ಲಾಂಗ್ ಆಗುತ್ತೆ, ಅಂದ್ರೆ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ। ಅದಕ್ಕೆ ಆ ಇನ್ಫಾರ್ಮೇಶನ್ ಅಂದ್ರೆ ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳಿದೀನಿ, ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡುಕೊಳ್ಳಿ। ಈಗ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆ। ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ನಿಮ್ಮ ಲಾಸ್ಟ್ 3 ತಿಂಗಳಿಂದ ಹಣ ಬಂದಿಲ್ಲ, ಸೊ ನಿಮ್ಗೆ ಏನ್ ಮಾಡ್ಬೇಕಂದ್ರೆ, ಈಗ ಲಾಸ್ಟ್ ಈಗ ಬಂದ ಅಪ್ಡೇಟಿನ ಪ್ರಕಾರ ಈಗ ಅನ್ನಭಾಗ್ಯ ಯೋಜನೆ ಇದು ಲಾಸ್ಟ್ 2 ತಿಂಗಳಿನ ಹಣ ನಿಮ್ಮ ಅಕೌಂಟ್ಗೆ, ಅಂದ್ರೆ ಅನ್ನಭಾಗ್ಯ ಅಕ್ಕಿಯ ಬದಲು ಹಣವನ್ನು ಏನ್ ಕೊಡ್ತಂತ ಸರ್ಕಾರ ಹೇಳಿತ್ತು। ಈಗ ಅನ್ನಭಾಗ್ಯ ಯೋಜನೆ ಇದು 2 ತಿಂಗಳ ಹಣ ನಿಮ್ಮ ಅಕೌಂಟ್ಗೆ ದೀಪಾವಳಿ ಹಬ್ಬದ ಮುಂಚೆ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ, ಅದು ನ್ಯೂಸ್ ಇತ್ತು। ಮತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಈಗ 12-13 ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ, ಅಂದ್ರೆ ಎಲ್ಲ ಮಹಿಳೆಯರಿಗೆ 12 ಮತ್ತು 13 ಕಂತಿನ ಹಣ ಈಗ ಗೃಹಲಕ್ಷ್ಮಿ ಅವರಿಗೆ ಅವರ ಅಕೌಂಟ್ಗೆ 4000 ರೂಪಾಯಿ ಹಣವನ್ನು ಜಮಾ ಮಾಡಿದ್ದಾರೆ। ಯಾರು ಜಮಾ ಮಾಡಿಲ್ಲ ಕಮೆಂಟ್ ಮಾಡಿ ತಿಳಿಸಿ, ಅಂದ್ರೆ ನಮಗೂ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಬಂದಿದೆ ಎಷ್ಟು ಜನರಿಗೆ ಬಂದಿಲ್ಲ ಅಂತ। ಮತ್ತು ನಿಮ್ಮ ಜಿಲ್ಲೆ ಹೆಸರನ್ನು ಮೆನ್ಷನ್ ಮಾಡಿ,
ಈಗ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣ. ಸೊ ಈಗ ಈಗ ಬಂದ ಅಪ್ಡೇಟ್ ನ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ದೀಪಾವಳಿ ಹಬ್ಬದ ಮುಂಚೆ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಈಗ ತಿಳಿಸಿದ್ದಾರೆ. ಅದರ ಜೊತೆಗೆ ಈಗ ಯಾರಿಗೆ 12 ಮತ್ತು 13ನೇ ಕಂತಿನ ಹಣ ಬಂದಿದೆ ಅವರಿಗೆ 14ನೇ ಕಂತಿನ ಹಣ ಗ್ಯಾರಂಟಿ ಆಗಿ ಬರುತ್ತೆ, ಮತ್ತೆ ಯಾರಿಗೆಲ್ಲ 12ನೇ ಕಂತಿನ ಹಣ ಬಂದಿದೆ 13ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 13ನೇ ಹಣ ಮತ್ತು 14ನೇ ಕಂತಿನ ಹಣ ಎರಡೂ ಕೂಡಿಸಿ 4,000 ರೂಪಾಯಿ ಬರಬಹುದು. ಮತ್ತೆ ಯಾರಿಗೆ 12 ಕಂತಿನ ಹಣನೂ ಬಂದಿಲ್ಲ ಅವರಿಗೆಲ್ಲರೂ ಕೂಡಿಸಿ 6,000 ರೂಪಾಯಿ ಅಮೌಂಟ್ ಬರಬಹುದು. ಒಂದೇ ಸಲ ಬರುತ್ತೆ ಅಂತ ಹೇಳಕ್ ಆಗಲ್ಲ, ಒಂದು ಸಲ ಬರಬಹುದು, ಇಲ್ಲಾಂದ್ರೆ ಕಂತು ವೈಸ್ ಒಂದು 2-3 ಸಲ ನಿಮ್ಗೆ ಅಕೌಂಟ್ ಎಲ್ಲ ಹಾಕಬಹುದು. ಸೊ ಒಂದ್ಸಲ 2,000, 2,000, 2,000 ಅಂತ ಒಟ್ಟು 3 ಸಲ ನಿಮ್ಗೆ ಅಕೌಂಟ್ಗೆ ಹಾಕಬಹುದು. ಸೊ ಈ ಸೊ ಅದು ಅಪ್ಡೇಟ್ ಬಂದಿತ್ತು, ಅದನ್ನ ಅಪ್ಡೇಟ್ ಅನ್ನ ತಿಳಿಸಿದ್ದೀನಿ. ಈಗ ನೋಡಿ, ಈಗ ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಸಾಕಷ್ಟು ಯೋಜನೆಗಳು ಜಾರಿಗೆ ತರುತ್ತೆ, ಆದ್ರೆ ಜನರಿಗೆ ಆ ಯೋಜನೆ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತೇ ಇರಲ್ಲ. ಸೊ ಇಂತ ಹೊಸ ಹೊಸ ಯೋಜನೆಗಳು ಅಥವಾ ಹಳಿ ಯೋಜನೆಗಳು ನಿಮ್ಮ ಗೊತ್ತಿಲ್ಲದಂತ ಯೋಜನೆಗಳು ಇರುತ್ತೆ. ಸೊ ಆ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಶನ್ ಪಡೆಯಲು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋನ ನೀವು ಲೈಕ್ ಮಾಡಿದ್ರೆ ನನಗೆ ಒಂದು ಹಿಂಟ್ ಕೊಟ್ಟಂಗ ಆಗುತ್ತೆ, ಅಂದ್ರೆ ನಾವು ಮುಂದಿನ ವಿಡಿಯೋಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.